ನಿನ್ನಲ್ಲಿಯೇ ಆ ಖುಷಿಯೊಂದಿದೆಯೋ ಇನ್ನೇತಕ್ಕೆ ನೀ ಹುಡುಕುವೆ ಎದೆಯಾಳದ ಪ್ರೀತಿಯ ಮಾತು ಹೊರಹೊಂದುತ್ತ ಹಾರಾದೆ. ನಮಸ್ಕಾರ, ಯಾರು ಗೊತ್ತಿದೆಯೋ ಗೊತ್ತಿಲ್ವೋ ಮಧ್ಯದಾರಿಯಲ್ಲಿ ಬರ್ತಿರೋ ನಾನ್ ಇನಾಮ್. ಇವತ್ತಿನ ಎಪಿಸೋಡ್ ಸ್ವಲ್ಪ ಜಾಸ್ತಿ ಪ್ರೆಸೆನ್ಸ್ ಲೈವ್ ಕತೆ ಹೇಳುವಿಕೆ 73ನೇ ಎಪಿಸೋಡ್ ಕತೆ ಕತ್ತೆ ಅಂತ. ನಾನ್ ಬರ್ತೀನಿ ಒಂದ್ ಚಿಕ್ಕ ಸಣ್ಣ ಪುಟ್ಟ ಬ್ರೇಕ್ ಆದ್ಮೇಲೆ. ಆಲ್ರೈಟ್, ವೆಲ್ಕಮ್ ಬ್ಯಾಕ್. ಇವತ್ತಿನ ಕತೆ ಶುರು ಮಾಡೋಣ. ಒಂದ್ ಊರಲ್ಲಿ ಮಿಸ್ಟರ್ ಲಿಂಗಪ್ಪ ಅಂತ ರೈತರು ಇದ್ರು. ಆ ರೈತ ತುಂಬಾ ಲೇಜಿ ಇದ್ದ. ಏನ್ ಕೆಲ್ಸ ಕೊಡ್ತಿದ್ಯೋ ಅವನಿಗೆ ಅವನ್ ಮಾಡ್ತಾ ಇದ್ದ ಅರ್ಧ, ಪೂರ್ತಿ ಕೆಲ್ಸ ಮಾಡ್ತಾನೆ ಇರಲಿಲ್ಲ. ಏನ್ ಮಾಡಿದ್ರು ಪೂರ್ತಿ ಕಂಪ್ಲೀಷನ್ ಹಾಕ್ತಾನೆ ಇರಲಿಲ್ಲ. ಬಟ್ ಅವನ್ ಬೆಸ್ಟ್ ಫ್ರೆಂಡ್ ಇದ್ದ ಒಬ್ಬ ಕತೆ. ಆ ಕತೆ ತುಂಬಾ ಚೆನ್ನಾಗಿದ್ದ, ಅವನು ತುಂಬಾ ಫ್ರೆಂಡ್ಶಿಪ್ ಅಲ್ಲಿದ್ದ. ಒಂದಿನ ಅವನ್ ಲೈಫ್ ಟ್ವಿಸ್ಟ್ ಆಯ್ತು, ಅವನ್ ಲೈಫ್ ಟರ್ನ್ ಆಯ್ತು. ಅಪ್ ಸೈಡ್ ಡೌನ್, ಡೌನ್ ಸೈಡ್ ಅಪ್ ಆಯ್ತು. ಹೆಂಗೆ? ಅವನ್ ಕತ್ತೆ ಹೋಗಿ ಒಂದು ಬಾವಿಯಲ್ಲಿ ಬಿದ್ದೋಳ್ದ. ರೈತ ಲಿಂಗಪ್ಪ ಬಂದು ನೋಡ್ದ, ಏನಪ್ಪ ಈ ಕತ್ತೆ ಈ ಬಾವಿಯಲ್ಲಿದ್ದಾನ? ಏನ್ ಮಾಡ್ಬೇಕು ಗೊತ್ತಿಲ್ಲ ಅವನ್ಗೆ. ಮಣ್ಣೆದ್ದ, ಮಣ್ಣೆತ್ಕೊಂಡು ಹಾಕ್ದ. ಯಾಕಂತ ಗೊತ್ತಿಲ್ಲ ಅವನ್ಗೆ, ಬಟ್ ಏನೋ ಮಾಡ್ತಾ ಇದ್ದ ಅವನು. ಆ ಕತ್ತೆ ಎಷ್ಟು ಬುದ್ಧಿವಂತ ಅಂದ್ರೆ, ಏನೇನ್ ಮಣ್ ಬರ್ತಾ ಇತ್ತು ಅವನ ಮೇಲೆ ಎಲ್ಲ ಶೇಕ್ ಮಾಡ್ಕೊಂಡು ಕೆಳಗಡೆ ಹಾಕ್ತಾ ಇದ್ದ. ಹಾಕೊಂಡು ಕೆಳಗಡೆ ಹಾಕ್ತಾ ಇದ್ದ. ರೈತ ಲಿಂಗಪ್ಪ ಹಾಕ್ತಾ ಇದ್ದ, ಕತ್ತೆ ಬಂದು ಕೆಳಗಡೆ ಹಾಕ್ತಾ ಇದ್ದ. ರೈತ ಬಂದು ಹಾಕ್ತಾ ಇದ್ದ, ಕತ್ತೆ ಬಂದು ಕೆಳಗಡೆ ಹಾಕ್ತಾ ಇದ್ದ. ಸೊ ಅದರಿಂದ ಏನಾಯ್ತಂದ್ರೆ, ಬಾವಿಯಲ್ಲಿ ಯಾರಿದ್ದ ಕತ್ತೆ ಅವನ್ ಫುಲ್ ಮಣ್ಣು ಫುಲ್ ಆಯ್ತು ಇಷ್ಟಂಕ. ಬಟ್ ಆ ಕತ್ತೆ ಶೇಕ್ ಮಾಡ್ಕೊಂಡು 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 ಪೂರ್ತಿ ಮಣ್ಣೆಲ್ಲ ಕೆಳಗಡೆ ಬಂದು ಕೆಳಗಡೆ ಹೋಯ್ತು. ಅದರಿಂದ ಅವಳ ಅವನ್ ಲೆವೆಲ್ ಮೇಲೆ ಆಯ್ತು. ಆ ಬಾವಿ ಹೊರಗಡೆ ಬಂದ. ಈ ರೈತ ಲಿಂಗಪ್ಪ ಇದ್ ನೋಡಿ ಅವನಿಗೆ ತುಂಬಾ ತುಂಬಾ ಇನ್ಸ್ಪಿರೇಷನ್ ಸಿಕ್ತು. ಆ ಇನ್ಸ್ಪಿರೇಷನ್ ಇಂದ ಆ ದಿನದಿಂದ ಅವನು ಎಷ್ಟು ಏನ್ ಕೆಲಸ ಮಾಡ್ತಾ ಇದ್ರು, ಅವನು ಪ್ರೀತಿಯಿಂದ ವಿಶ್ವಾಸದಿಂದ 100% ಕೊಟ್ಟು ಆ ಕೆಲಸ ಮುಗಿಸ್ತಾ ಇದ್ದ. ಅದೇ ಕಾನ್ಫಿಡೆನ್ಸ್, ಅದೇ ಇನ್ಸ್ಪಿರೇಷನ್ ಇಂದ ಅವನ್ ತುಂಬಾ ಬಿಸ್ನೆಸ್ ಅಲ್ಲಿ ತುಂಬಾ ಮೇಲೆ ಬಂದ. ಒಂದು ಬಿಸ್ನೆಸ್ ಮುಂದೆ ಹೋದ ತಕ್ಷಣನೆ ಅವನಿಗೆ ಆ ಸ್ಕೂಲಲ್ಲಿ ಹೋಗಿ ಈ ಕತೆ ಹೇಳಿದ. ಕತೆ ಅವನು ಹೇಳ್ದ, ನಾನ್ ಆ ಕತೆಯಿಂದ ಎಷ್ಟು ಕಲ್ತಿದ್ದೀನೋ ನನಗೆ ಗೊತ್ತಿಲ್ಲ, ಆ ಕತೆಯಿಂದಾನೆ ನನ್ನ ಲೈಫ್ ಸೆಟ್ ಆಗಿದೆ. ನಾನ್ ಇದು ಕೇಳ್ಕೊಂಡು ನಾನು ನನ್ನ ಲೈಫ್ ಸೆಟ್ ಮಾಡ್ತೀನಿ, ನೀವು ನಿಮ್ಮ ಲೈಫ್ ಸೆಟ್ ಮಾಡಿ. ಅದು ಹೇಳಿ ಮೇರಿ 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 ತೇರಿ ತೇರಿ ಮೇರಿ ಮೇರಿ ಕ್ರಿಸ್ಮಸ್ ಎಲ್ರಿಗೂ ಪ್ರೀತಿಯಿಂದ. ನಾನು ಬರ್ತೀನಿ ನೆಕ್ಸ್ಟ್ ಎಪಿಸೋಡಲ್ಲಿ ಹೊಸ ಕತೆ ತಗೊಂಡು ಕರ್ಕೊಂಡು ಹಿಂದಿಯಲ್ಲಿ. ಅಷ್ಟ ಟೈಮ್ ತನಕ ನಾನು ಬರ್ತೀನಿ. ಆ ಖುಷಿಯೊಂದಿದೆಯೋ ಇನ್ನೇತಕ್ಕೆ ನೀ ಹುಡುಕುವೆ ಎದೆಯಾಳದ ಪ್ರೀತಿಯ ಮಾತು.